नमस्कार दर्शकों, स्वागत है आपका यू टीवी हिंदी में। मैं आपके साथ प्रियंका राठौड़। ई टीच इंडिया एजुकेशन ऑफ ऑल संस्थेय उद्घाटन ಇಂದು ವಿಜಯಪುರ ನಗರದ ರೂಪಾದೇವಿ ಪಿಯು ಸೈನ್ಸ್ ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾಗಿದ್ದ ಇ ಟೀಚ್ ಇಂಡಿಯಾ ಕಾರ್ಯಕ್ರಮ ಉದ್ಘಾಟನೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿ ಮಾನ್ಯ ವಿಜಯಪುರ ಸಂಸದರಾದ ಶ್ರೀ ರಮೇಶ್ ಜಿಗಜಿಣಗಿಯವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇ ಟೀಚ್ ಇಂಡಿಯಾ ಸಂಸ್ಥೆಯು ಭಾರತ ದೇಶದಲ್ಲಿ ಅತಿ ಉನ್ನತ ಮಟ್ಟದಲ್ಲಿ ಬೆಳೀತಾ ಇದೆ ಮತ್ತು ಎಲ್ಲ ಗ್ರಾಮೀಣ ಭಾಗಗಳಲ್ಲಿ ವಿದ್ಯಾರ್ಥಿಗಳು ಶಾಲೆ ಮತ್ತು ವಿದ್ಯಾಭ್ಯಾಸದಿಂದ ತುಂಬ ದೂರ ಉಳಿದಿದ್ದಾರೆ. ಅದಕ್ಕಾಗಿ ಈಗ ಈ ಇ ಟೀಚ್ ಇಂಡಿಯಾ ಸಂಸ್ಥೆಯು ನಿಮ್ಮ 3G ನೆಟ್ವರ್ಕ್ದಿಂದ ನಿಮಗೆ ಲಭ್ಯವಾಗಲಿದೆ ಎಂದರು. ಆನ್ಲೈನ್ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ರಮೇಶ್ ಜಿಗಜಿಣಗಿಯವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಜಯಪುರ ಸಂಸದರಾದ ರಮೇಶ್ ಜಿಗಜಿಣಗಿ, ಜಿಲ್ಲಾ ಪಂಚಾಯತ್ ಮುಖ್ಯ ಅಧಿಕಾರಿಯಾದ ರಾಹುಲ್ ಶಿಂದೆ, ಜಿಲ್ಲಾ ಶಿಕ್ಷಣ ಅಧಿಕಾರಿಯಾದ ಉಮೇಶ್ ಶಿರಹತ್ತಿಮಠ, ಬ್ಲೂರೋಸ್ ಟೆಕ್ನಾಲಜಿಯ ಸಿಇಒ ತುಳಸಿದಾಸಪ್ಪ, ರೂಪಾದೇವಿ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಪ್ರಶಾಂತ್ ಎಲ್ಎಚ್, ಸಂಸ್ಥೆಯ ಅಧ್ಯಕ್ಷರು ಮತ್ತು ಸಂಸ್ಥೆಯ ಸಿಬ್ಬಂದಿ ವರ್ಗ ಹಾಗೂ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರು ಉಪಸ್ಥಿತರಿದ್ದರು. ಏನು ಒಂದು ಅವರ ಬಯಕೆ ಇರ್ತದ, ಅದಕ್ಕೆ ಚಾಲನೆ ಸಿಗ್ತದ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ, ಅದಕ್ಕೆ ತುಳಸಿದಾಸಪ್ಪಣ್ಣವರು ಮತ್ತು ಅವರೆಲ್ಲ ಸ್ನೇಹಿತರು ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಿಜವಾಗಿ ನನಗಂತೂ ಭಾಳ ಸಂತೋಷ ಆಗ್ಯದ. ಏನೋಪ್ಪ ನಮ್ಮ ಜನರಿಗೆ, ನಮ್ಮ ಮಕ್ಕಳಿಗೆ ಇದೊಂದು ಒಳ್ಳೆಯದಾಗ್ತದೆ ಅಂತಕ್ಕಂಥ ಬಯಕೆ ನನ್ನ ಮನಸ್ಸಿನಲ್ಲೂ ಕೂಡ ಅದ. ಭಾಳ ಜನ ಹೇಳಿದ್ರು ದಾಸಪ್ಪಣ್ಣವರು, ಸರ್ಕಾರದ ಯೋಜನೆಗಳು ಸಾಕಷ್ಟು ಸರ್ಕಾರದ ಯೋಜನೆಗಳು ಇರ್ತಾವೆ. ಆ ಯೋಜನೆಗಳ ಕಲ್ಪನೆ ರೂರಲ್ ಜನ ಅದು ಹಳ್ಳಿಯಲ್ಲಿರ್ತಕ್ಕಂಥ ರೈತರಿಗೆ ಬಡವರಿಗೆ ಅವು ಗೊತ್ತಿರೋದಿಲ್ಲ. ಏನು ಎಲ್ಲಿ ಸಬ್ಸಿಡಿ ಅನ್ನೋದು ಗೊತ್ತಿಲ್ಲ, ಎಲ್ಲಿ ಎಷ್ಟು ಹಣ ಸಿಗ್ತದೆ ಅನ್ನೋದು ಗೊತ್ತಿಲ್ಲ, ಯಾವುದು ಯಾವ ರೇಟಿಗೆ ಮಾರ್ತದೆ ಅನ್ನೋದು ಗೊತ್ತಿಲ್ಲ. ಆದರೆ ಈ ಒಂದು ಏನು ಟೆಕ್ನಾಲಜಿ ಮುಖಾಂತರ ಏನು ಎಲ್ಲರ ಹತ್ರ ಮೊಬೈಲ್ ಅದ ಇವತ್ತು ಹಳ್ಳ್ಯಾಗ, ಆ ಮೊಬೈಲ್ನಿಂದ ತಿಳ್ಕೊಳ್ಳೋಕೆ ಸಾಧ್ಯ ಅದ. ಈ ನೋಡ್ರಿ ಅವ್ರು ಹೇಳಿದ್ರು ದಾಸಪ್ಪಣ್ಣವ್ರು, ನಮ್ಮ ಈಗ ಎಷ್ಟೋ ಜನ ಮಕ್ಕಳು ಅವ್ರ ಕೈಯಾಗ ಸಣ್ಣ ಸಣ್ಣ ಮಕ್ಕಳು ಆ ಮೊಬೈಲ್ ತೊಗೊಂಡು ಅಂದ್ರೆ ನಮಗೇ ತಿಳಿಯಂಗಿಲ್ಲ ಏನೋ, ಅವ್ರು ನಮಗಿಂತ ಮುಂದಿರ್ತಾರೆ ಫಾಸ್ಟ್ ಜನ್ರೇಷನ್ ಅದು. ಆದರೆ ಅವು ಎಲ್ಲವನ್ನ ಬಿಟ್ಟು ಈಗ ಇಂಥ ಮೊಬೈಲ್ ಮುಖಾಂತರ ತಾವು ತಿಳ್ಕೊಂಡು ಅಭ್ಯಾಸ ಮಾಡಿ ತಾವು ಮುಂದೆ ಬರಲಿಕ್ಕೆ ಪ್ರಯಾಸ ಮಾಡಬೇಕು ಅಂತಕ್ಕಂಥ ಒಂದು ಕಿವಿಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಇದರಿಂದ ಬರೇ ಅಷ್ಟೇ ಅಲ್ಲ ಸರ್ಕಾರದ ಯೋಜನೆಗಳಲ್ಲ ಮಾರ್ಕೆಟಿಂಗ್ ಜ್ಞಾನವೂ ಕೂಡ ನಮ್ಮ ಪಾಲಕರಿಗೆ ಕೊಡ್ತಕ್ಕಂಥ ಕೆಲಸಕ್ಕೆ ಕೂಡ ಸಾಧ್ಯ ಆಗ್ತದೆ. ನೋಡಿರಿ ಯಾವಾಗ ನಮಗೆ ಗೊತ್ತಿರೋದಿಲ್ಲ. ಈಗ ಇಲ್ಲಿ ನಾನು ಒಂದು ಸಣ್ಣ ಉದಾಹರಣೆ ಹೇಳೋದಾದರೆ, ಈ ಸೊಲ್ಲಾಪುರ ಹತ್ರ ಒಂದು 100 ಎಕರೆ ದಾಳಿಂಬ್ರಿ ಅದ ಒಬ್ಬ ಮನುಷ್ಯನ, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಆ ಯಜಮಾನರು ಬೆಳಿಗ್ಗೆ 4:30 ಹೇಳ್ತಾರೆ, 4:30 ಎದ್ದು ಇದು ಮೊಬೈಲ್ ಅಲ್ಲ, ಅವ್ರು ನಿಮ್ಮೆಲ್ಲರ ಮತ್ತು ನಮ್ಮೆಲ್ಲರ ಶಾಲೆಯ ಎಲ್ಲ ಬಂಧುಗಳ ವತಿಯಿಂದ ನಾನು ಅತ್ಯಂತ ಕೃತಜ್ಞತೆಯನ್ನು ಕುಳಿತು ದಾಸಪ್ಪಣ್ಣವ್ರಿಗೆ ಹೇಳಲಿಕ್ಕೆ ಬಯಸ್ತೆ. ಯಾಕಂತಂದರೆ ತಮ್ಮ ಒಂದು ನುಡಿಗಳಲ್ಲಿ ತಾವು ಹೇಳಿದೆ, ಇದು ನಿಮ್ಮ ತಲೆಯಲ್ಲಿ ಹೆಂಗೆ ಮೂಡ್ತು ಅನ್ನೋದು ನಮಗೂ ಈಗ ಗೊತ್ತಾಯ್ತು. ತಾವು ಸಾಫ್ಟ್ವೇರ್ ಇಂಜಿನಿಯರು, ತಮ್ಮದು ಒಳ್ಳೆಯ ಕಂಪ್ನಿ, ಆದರೆ ನೋಡ್ರಿ ಇದನ್ನೇ ಅವ್ರ ತಲೆ ಬರಬೇಕಂದ್ರೆ ನೋಡ್ರಿ ದೇವ್ರ ಕೊಡುಗೆ ಹೆಂಗಿರ್ತದೆ. ಎಲ್ಲರೂ ತಮ್ಮ ತಮ್ಮ ಉದ್ಯೋಗದಲ್ಲಿ ಬೆಳಿಬೇಕು, ಇನ್ನಿಷ್ಟು ಹಣ ಮಾಡಬೇಕು ಅನ್ನೋದು ಯೋಚನೆ ಬರ್ತದೆ. ಆದರೆ ಮಕ್ಕಳಿಗೆ ಇದು ಭಾಳ ಉಪಯೋಗ ಆಗ್ತದೆ ಅಂತಕ್ಕಂಥದ್ದು ತಲೆಯಲ್ಲಿ ಭಗವಂತ ಹಾಕಿ ನಿಮ್ಮ ಮುಖಾಂತರ ನಮ್ಮ ಮಕ್ಕಳಿಗೆ
ಒಂದು ಕೆಲಸವನ್ನು ಮಕ್ಕಳಿಗೆ ಕೆಲಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ತಾವು ಮಾಡಿದ್ದೀವಿ. ಈಗ ಎಲ್ಲನೂ ಕೂಡ ತಾವೆಲ್ಲ ನೋಡಿದ್ದೀರಿ ಪತ್ರಿಕೆಗಳಲ್ಲಿ ಅರ್ಬನೈಸ್, ಎಲ್ಲರೂ ಕೂಡ ಅರ್ಬನೈಸ್. ಹೆಚ್ಚಿಗೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಸಿಟಿಗಳಿರ್ತವೋ ಅಲ್ಲೇ ಬೇಡ, ಐಪಾಡ್ ಬೇಡ, ಮೊಬೈಲ್ ಇದ್ರೆ ಸಾಕು, 3G ಕನೆಕ್ಷನ್. ಸರ್, ನಮ್ಮ ದೇಶದಲ್ಲಿ ಮೊಬೈಲ್ ಎಲ್ಲರ ಕೈಯಲ್ಲೂ ಇದೆ. ಲ್ಯಾಪ್ಟಾಪ್ ಕಂಪ್ಯೂಟರ್ ಇಲ್ಲದರೂ ಮೊಬೈಲ್ ಇದೆ. ಸೊ ಬೇರೆಲ್ಲ ಲ್ಯಾಪ್ಟಾಪು ಕಂಪ್ಯೂಟರಿಂದ ಆನ್ ಮಾಡೋದು ಏನು ಅವಶ್ಯಕತೆ ಇಲ್ಲ. ಅಂದ್ರೆ ಇದು ಏನಪ್ಪ ಅಂತಂದ್ರೆ ಹಳ್ಳಿ ಮಕ್ಕಳಿಗೆ ಅದು ಯಾವುದು ಕೂಡ ಸರಿಯಾಗಿ ಮುಟ್ತಾ ಇಲ್ಲ. ಪ್ರತಿಭೆ ಅವರಲ್ಲಿ ಈ ಅರ್ಬನೈಸ್ ಮುಗಿದ್ರಿಂದ ಹೆಚ್ಚಿನ ಪ್ರತಿಭೆ ಹಳ್ಳಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿದ್ರೂ ಕೂಡ ಅದಕ್ಕೆ ಚಾಲನೆ ಹೇಳ್ಕೊಳ್ಳೋರಿಲ್ಲ. ಯಾಕೆ ಹೇಳ್ಕೊಳ್ಳೋರಿಲ್ಲ ನಿಮಗೆ, ಯಾರು ಹೇಳ್ಕೊಡ್ತಾರೆ? ಸೊ ಅದನ್ನ ನೋಡಿ ಇದೆಲ್ಲ ಮಾಡಿದ್ದೇವೆ. ಮತ್ತೆ ಮೂರನೇದಾಗಿ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಈಗ ನಾವು ಹೊರದಲ್ಲಿ ಏನೋ ಒಂದು ಬೆಳಿತೀವಿ, ಕಾಯಿ ಪಲ್ಯ ಇರ್ಬೋದು, ಏನೋ ಒಂದು ನಿಮ್ಮ अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.